ಆಯ್ತು ಐ ಟ್ರೈ ಮೈ ಲೆವೆಲ್ ಬೆಸ್ಟ್ ಈಗ ಸದ್ಯಕ್ಕೆ ಅಡ್ಜಸ್ಟ್ ಮಾಡ್ಕೊ ಆಮೇಲೆ ಹೊರಗಡೆ ಹೋಗಿ ಸರಿ ಮಾಡಿಸ್ರೆ ಆಯ್ತು ಹ್ಮ್ ತಗೋ ಸೂರ್ಯ ವೈ ಯು ಸೋ ಕೇರಿಂಗ್ ಯಾಕೆ ಹಾ ಯಾಕಂದ್ರೆ ಅಮ್ಮ ಮತ್ತೆ ನೀವಿ ಅಕ್ಕ ಹಿಂದೆ ಅವ್ರ ಮಧ್ಯೆ ಇರ್ತೀನಲ್ಲ ಅವ್ರಿಗೆ ಅದು ಇದು ಪ್ರಾಬ್ಲಮ್ಸ್ ಬರ್ತಾನೆ ಇರುತ್ತೆ ಅದನ್ನ ಸಾಲ್ವ್ ಮಾಡ್ತಾ ಮಾಡ್ತಾ ಕೇರ್ ಮಾಡೋದು ಕಲ್ತ್ಕೊಂಡೆ ಆದ್ರೆ ನೀನ್ ಯಾಕೆ ಇಷ್ಟೊಂದು ಮೂಡಿ ನಾನ್ ಮೂಡಿನಾ ಮೂಡಿನೂ ಇಲ್ಲ ಗಿಡಿನೂ ಇಲ್ಲ ಇಲ್ವಾ ನಿನ್ ಮೂಡ್ ಒಳ್ಳೆ ಬೆಂಗಳೂರು ವೆದರ್ ತರ ಚೇಂಜ್ ಆಗ್ತಾನೆ ಇರುತ್ತೆ ಒಂದೊಂದ್ಸಲ ಸ್ವೀಟ್ ಆಗಿ ಸಿಂಪಲ್ ಆಗಿ ಸೆನ್ಸಿಟಿವ್ ಆಗಿರ್ತೀಯ ಇನ್ನೊಂದ್ಸಲ ಸೀರಿಯಸ್ ಆಗಿ ಜಗಳಕ್ಕೆ ಬರ್ತೀಯ ನಾನ್ ಜಗಳ ಆಡ್ತೀನ ನಿನ್ ಜೊತೆ ಹೌದು ನೀನ್ ದೊಡ್ಡ ಜಗಳ ಗಂಟೆ ನನ್ ಮೇಲೆ ಕಿರ್ಚಿ ಆಡ್ತೀಯ ಕಿರ್ಚ್ತೀನಿ ಅಂದ್ರೆ ಜಗಳ ಗಂಟೆ ಹೇಗಾಗ್ತೀನಿ ನಾನೇನ್ ಯಾರ ಮೇಲೆ ಅಂದ್ರೆ ಅವ್ರ ಮೇಲೆ ಸುಮ್ ಸುಮ್ನೆ ಜಗಳ ಆಡಲ್ಲ ಹಾಗಿದ್ರೆ ನಂದೇನಾದ್ರೂ ತಪ್ಪಿದ್ರೆ ಜಗಳ ಆಡ್ತೀಯ ಹಾ ಒಂದೊಂದ್ಸಲ ಮತ್ತೆ ಬೇರೆ ಟೈಮ್ ಅಲ್ಲೆಲ್ಲ ನನ್ ತಪ್ಪು ಇಲ್ದಿದ್ರೆ ಜಗಳ ಆಡ್ತೀಯ ಹೋಗು ಸೂರ್ಯ ನೀನ್ ಹೀಗೆ ಯಾವಾಗ್ಲೂ ಏನೇನೋ ಮಾತಾಡಿ ನನ್ನ ಕನ್ಫ್ಯೂಸ್ ಮಾಡ್ತೀಯ ರಿಂಕತ್ ಏನಾಯ್ತು ಐ ಥಿಂಕ್ ಇದೊಂದ್ ಸ್ವಲ್ಪ ಚಿಕ್ಕದಾಯ್ತು ಅನ್ಸುತ್ತೆ ಚಾನ್ಸ್ ಎಲ್ಲ ಕರೆಕ್ಟ್ ಆಗಿದೆ ಅದ್ ಹೆಂಗ್ ಹೇಳ್ತೀಯ ಯಾಕಂದ್ರೆ ಸರಿ ಮಾಡಿರೋ ನಾನು ಬೇಕಾದ್ರೆ ಟ್ರೈ ಮಾಡು ನಾನ್ ಹೇಳ್ತಾ ಇದೀನಲ್ಲ ನನ್ ಬೆರಳ ಸೈಜ್ ನಂಗೆ ಗೊತ್ತಾಗಲ್ವಾ ಹಾ ಹಾ ಪ್ರೂವ್ ಮಾಡ್ತೀನಿ ಕೊಡಿಲಿ ಸೂರ್ಯ ಇಲ್ಲ ಇಲ್ಲ ಸುಮ್ನೆ ಇರು ಅಯ್ಯೋ ಸೂರ್ಯ ಇದಾಗಲ್ಲ ಶೇಕ್ ಮಾಡ್ಬೇಡ ಅಯ್ಯೋ ಡ್ರಾಮಾ ಮಾಡ್ಬೇಡ ಏನಾಗಲ್ಲ ಸೂರ್ಯ ಪ್ರೇರಣಾ ತುಂಬಾ ಟೈಟ್ ಇದೆ ನನಗ್ ಗೊತ್ತು ಕರೆಕ್ಟ್ ಆಗಿದೆ ಸೂರ್ಯ ಶೇಕ್ ಮಾಡ್ಬೇಡ ಮಕ್ಕ ಆಯ್ತು ನೋಡು ಅಷ್ಟೇ ಆಗೋಯ್ತು ಆದ್ರೂ ತುಂಬಾ ಟೈಟ್ ಇದೆ ಈಗ ತಾನೇ ಹಾಕಿದ್ನಲ್ಲ ಪ್ರೇರಣ ಅಡ್ಜಸ್ಟ್ ಆಗತ್ತೆ ಸ್ವಲ್ಪ ಟೈಮ್ ಕೊಡು ಪ್ರೇರಣ ಇಲ್ಲೇನ್ ಮಾಡ್ತಿದ್ಯಾ ಆಂಟಿ ಅದು ಮಮ್ಮಿ ಅದು ಪ್ರೇರಣಂದು ಎಂಗೇಜ್ಮೆಂಟ್ ರಿಂಗ್ ಸ್ವಲ್ಪ ಲೂಸ್ ಆಗಿತ್ತು ಹೆಲ್ಪ್ ಮಾಡ್ತಿದೆ ಸೂರ್ಯ ನಿನ್ನ ಹತ್ರ ಸ್ವಲ್ಪ ಅರ್ಜೆಂಟ್ ಆಗಿ ಮಾತಾಡ್ಬೇಕು ಬಾ ನನ್ ಜೊತೆಲಿ ಹಲೋ ಹಾ ಹೇಳು ಅನ್ಸೂಯ ಎಲ್ಲಿದ್ಯಾ ಇನ್ನೂ ಹೊರಟೇ ಇಲ್ವಾ ಸೂರ್ಯ ಓಕೆ ಆದಷ್ಟು ಬೇಗ ಹೊರಡೆ ಸರಿಗೆ ಬುಗಿಲು ನಿಂಗೆ ಸೂರ್ಯ ನಾನು ಹೇಳ್ದೆ ತಾನೆ ಚಿಕ್ಕದಾಗುತ್ತೆ ಅಂತ ಬಂದೆ ಗೊತ್ತಿಲ್ಲ ಅಂದ್ರೆ ಕಾಲ್ ಮಾಡು ಸರಿ ಸೂರ್ಯ ಬಂದೆ ಬಂದೆ ಟ್ರೈ ಮಾಡ್ತೇನೆ ಆಯ್ತಾ ಸರಿ ನಡಿ ಓಕೆ ಅನ್ಸಿಯ ಬಾಯ್ ಸೂರ್ಯ ಏನಾಯ್ತು ನಿಂಗೆ ಯಾಕೊಂಥರ ಇದೆಯಾ ಏನಿಲ್ಲ ಮ್ಯಾಮ್ ಎವ್ರಿಥಿಂಗ್ ಇಸ್ ಫೈನ್ ಸೂರ್ಯ ನಾನು ನಿನ್ನ ಎಷ್ಟು ಇಷ್ಟಪಡ್ತೀನಿ ಅಂತ ನಿಂಗೆ ಚೆನ್ನಾಗಿ ಗೊತ್ತು ತಾನೆ ಕೋರ್ಸ್ ಮ್ಯಾಮ್ ನಾವಿನ ಮೇಲೂ ಪ್ರೀತಿ ಇದೆ ಸೂರ್ಯ ನಡೆದಿದ್ದೆಲ್ಲ ಮರೆತು ನೀವಿಬ್ರು ಒಂದಾಗಬೇಕು ನಾವಿನ್ ನಿನ್ ಜೊತೆ ಮಾತಾಡ್ಬೇಕಂತೆ ಬಾ ನಾವು ಸೂರ್ಯ ನಿನ್ಗೋಸ್ಕರನೇ ವೇಟ್ ಮಾಡ್ತದ ಮಾಮ್ ಮಾಮ್ ಹಾ ಒಂದ್ ನಿಮಿಷ ಬಂದೆ ಸೂರ್ಯ ಏನೇ ಪ್ರಾಬ್ಲಮ್ಸ್ ಇದ್ರು ಅದನ್ನ ರಿಸಾಲ್ವ್ ಮಾಡ್ಕೊ ಕಳ್ಕೊಂಡಿರೋ ನಂಬಿಕೆನಾ
ವಾಪಸ್ ಪಡ್ಕೊಳ್ಳಬೇಕು. ಎಕ್ಸ್ಕ್ಯೂಸ್ ಮಿ. ಸೂರ್ಯ, ಇವತ್ತೇನ್ ನಡಿಬಾರ್ದಾಗಿತ್ತು ಅದು ನಡೆದು ಹೋಗಿದೆ. ನೀನು ಇವತ್ತಿನ ಜನರೇಷನ್ ಹುಡುಗ, ತಪ್ಪಿದ್ರು ಒಪ್ಕೊಳ್ಳದೆ ನಾನು ಯಾಕೆ ಸಾರಿ ಕೇಳಬೇಕು ಅನ್ನೋ ಮೈಂಡ್ ಸೆಟ್ ಇರುತ್ತೆ. ಇಟ್ಸ್ ಓಕೆ, ನನಗೆ ಅರ್ಥ ಆಗುತ್ತೆ. ಸೂರ್ಯ, ಎಷ್ಟೇ ಆದರೂ ನೀನು ನನ್ನ ಅಕ್ಕನ ಮಗ, ನಾನು ಯಾಕೆ ನಿನ್ನ ಮೇಲೆ ಸಿಟ್ಟು ಮಾಡ್ಕೊಳ್ಳಿ? ಅದು ಇಂಥ ಒಳ್ಳೆಯ ದಿನ. ಸೂರ್ಯ, ನಡೆದಿದ್ದನ್ನೆಲ್ಲ ನಾನು ಮರ್ತು ಬಿಡ್ತೀನಿ, ನೀನು ಕೂಡ ಮರ್ತು ಬಿಡು. ಇವತ್ತು ನೀನು ಏನೇ ಮಾಡಿದ್ರೂ ಕೂಡ ಅದನ್ನು ನಾನು ಮನಸ್ಸಿನಲ್ಲಿ ಇಟ್ಕೊಳ್ಳದೆ ನಿನ್ನನ್ನು ನಾನು ಕ್ಷಮಿಸಿದ್ದೀನಿ. ನಿಮಗೆ ಒಂದು ಸ್ಪೆಷಲ್ ಡೇ, ಅದಕ್ಕೆ ನೀವು ಮರ್ತಿದ್ದೀರಾ? ಆದರೆ ನಾನೇ ಹೇಗೆ ಮರೆಯೋಕ್ಕೆ ಸಾಧ್ಯ? ಅದು ಅಲ್ಲದೆ ಯಾಕೆ ಇದನ್ನೆಲ್ಲ ಮಾಡ್ತಿದ್ದೀರಾ? ಈ ಡ್ರಾಮಾ, ಈ ಲವ್, ಈ ಶೋ, ಇದೆಲ್ಲ ನಿಮ್ಗೆ ಸೂಟ್ ಆಗಲ್ಲ. ನಿಜ ಏನು ಅಂತ ನಮ್ಮಿಬ್ರಿಗೂ ಚೆನ್ನಾಗಿ ಗೊತ್ತು. ಹೋಗಿ, ಫಂಕ್ಷನ್ ಎಂಜಾಯ್ ಮಾಡಿ. ಇನ್ನೊಂದು ವಿಷಯ, ರೇಣಾನ ಮದುವೆ ಆಗೋ ಕನ್ಸಲ್ಲ ಇಟ್ಕೋಬೇಡಿ, ನಾನು ಆಗೋಕ್ಕೂ ಬಿಡಲ್ಲ. ಹೋಗಿ ಎಂಜಾಯ್ ಮಾಡಿ, ನಿಮ್ಗಿನ್ನೂ ಜಾಸ್ತಿ ಟೈಮ್ ಇಲ್ಲ. ನನ್ನ ಮಮ್ಮಿಗೆ ಹೇಳ್ತೀನಿ ನಾವು ಮಾತಾಡಿದ್ದೆಲ್ಲ ಮುಗಿದೆ ಅಂತ. ಹ್ಯಾವ್ ಫನ್. ಹಾ ಶಿವಿ, ಹೇಳು. ಹಲೋ ಅಕ್ಕ, ಎಲ್ಲಿ ಕಾಣಿಸ್ತಾನೆ ಇಲ್ಲ. ಆದ್ರೆ ಹಿಂಗೇನಾದ್ರು ಸರಿ ಮಾಡಿದ್ಯಾ? ಅಯ್ಯೋ, ಅದ್ ಇವಾಗ ಚಿಕ್ಕದಾಗ್ಬಿಟ್ಟಿದೆ, ಎಷ್ಟು ಟ್ರೈ ಮಾಡಿದ್ರು ತೆಗ್ಯಕ್ಕೆ ಆಗ್ತಾ ಇಲ್ಲ. ಹೌದಾ? ಹುಷಾರಕ್ಕ, ಎಂಗೇಜ್ಮೆಂಟ್ ರಿಂಗ್ ಅದು. ಜೋಪಾನವಾಗಿ ಇಕ್ಕೋ, ಬೇರೆ ಹುಡುಗನ ಜೊತೆ ಹಾಕಿಸ್ಕೊಂಬೇಡ. ಆಮೇಲೆ ಅವನ್ ಜೊತೆದೇ ಎಂಗೇಜ್ಮೆಂಟ್ ಆದಂಗ್ ಲೆಕ್ಕ. ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ್ವೆ, ಅದೆಲ್ಲ ಹೇಗಾಗತ್ತೆ? ಓದೋದ್ರಲ್ಲಿ ತಲೆ ಉಪಯೋಗಿಸು ಅಂದ್ರೆ ಈ ತರ ಚೆನ್ನಾಗ್ ಮಾತಾಡ್ತೀಯ? ನಾನ್ ಸುಮ್ನೆ ಜೋಕ್ ಮಾಡ್ದೆ, ನೀನ್ ಯಾಕೆ ಸೀರಿಯಸ್ ಆಗ್ತೀಯ? ಓ ಅಕ್ಕ, ಬೇರೆ ಹುಡ್ಗನ್ ಜೊತೆ ಏನಾದ್ರು ರಿಂಗ್ ಹಾಕಿಸ್ಕೊಂಡ್ಯಾ ಹೇಗೆ? ಅಯ್ಯೋ ದೇವ್ರೆ, ನಮ್ಮಕ್ಕ ಬೇರೆ ಹುಡ್ಗನ್ ಜೊತೆ ಎಂಗೇಜ್ಮೆಂಟ್ ಆಗೋಗಿದ್ದಾಳೆ. ಸಾಕು, ಮುಚ್ಚೆ ಬಾಯ್. ಅಕ್ಕ, ನಿಮ್ ಸೆನ್ಸ್ ಆಫ್ ಹ್ಯೂಮರ್ ಆ ಅಂಕಲ್ ಜೊತೆ ಸೇರ್ಕೊಂಡು ಅವ್ರ ತರನೇ ಆಗೋಗಿದೆ. ಆದ್ರೂ ನಿಜ ಹೇಳ್ತೀನಿ, ಅಕಸ್ಮಾತ್ ಬೇರೆ ಹುಡ್ಗ ಏನಾದ್ರು ರಿಂಗ್ ಹಾಕಿದ್ರೆ ನನಗಂತೂ ತುಂಬಾ ಖುಷಿ ಆಗತ್ತೆ. ಅದ್ ಯಾರೇ ಆಗಿರ್ಲಿ, ಆ ಅಂಕಲ್ ಮೆಟೀರಿಯಲ್ ಗಿಂತ 100% ಬೆಟರ್ ಆಗಿರ್ತಾರೆ. ಶಿವಾನಿ, ಸ್ವಲ್ಪ ಮರ್ಯಾದೆಯಾಗಿ ಮಾತಾಡು. ನೀನ್ ನಿಮ್ ಬಗ್ಗೆ ಅಲ್ಲ ಅಂದ್ರೆ ನನ್ ಬಗ್ಗೆ ಯಾರು ಒಂಚೂರು ಯೋಚನೆ ಮಾಡ್ಬೇಕಲ್ವಾ ಅಕ್ಕ? ನನ್ ಫ್ರೆಂಡ್ಸ್ ಗೆಲ್ಲ ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೆ ಇವ್ರೆ ನಮ್ ಅಂಕಲ್ ಕಮ್ ಬಾವ ಅಂತ ಹೇಳ್ಬೇಕಾ? ಅದಕ್ಕೆ ಅಕ್ಕ, ಪ್ಲೀಸ್ ರಿಂಗ್ ಅನ್ನ ಬೇರೆಯವ್ರ ಕೈಲಿ ಹಾಕಿಸ್ಕೊಂಡು ಬಾವನ್ನ ಚೇಂಜ್ ಮಾಡ್ಬಿಡು. ಐ ಡೋಂಟ್ ಲೈಕ್ ಹಿಮ್. ನಿಂದ ಅತ್ತಿ ಆಯ್ತು ಶಿವಾನಿ, ಫೋನ್ ಇಡು, ಒಂದ್ 2 ನಿಮಿಷ ಬಿಟ್ಟು ನಾನು ಕೆಳಗ್ ಬರ್ತೀನಿ. ಅಂದ್ರೆ ಮೇಲ್ಗಡೆ ಇದ್ಯಾ? ಏನ್ ನಡೀತಿದೆ ಅಲ್ಲಿ? ಯಾರಿದ್ದಾರೆ ಜೊತೆಗೆ? ನೋಡು, ನಂಗೆ ಈಗಾಗಲೇ ತಲೆ ಕೆಟ್ಟೋಗಿದೆ, ಸುಮ್ನೆ ರೇಗಿಸ್ಬೇಡ ನನ್ನ, ಫೋನ್ ಇಡು ಮೊದ್ಲು. ಓಕೆ ಓಕೆ, ಕೂಲ್ ಆಗಿರು, ಬಾಯ್. ಇದಕ್ಕೋಸ್ಕರ ಡಿಸ್ಕಸ್ ಮಾಡ್ತಿರತ್ತಾ? ಮರಿ ಬೇಡ, ಕಾಲ್ ಮಾಡು, ವೆರಿ ಅರ್ಜೆಂಟ್, ಮಿಸ್ ಮಾಡ್ಬೇಡ. ಓಕೆ, ಹಾಯ್, ನಾನು ನಿಮ್ಮನ್ನೇ ಹುಡುಕ್ತಿದ್ದೆ. ನನ್ನನ್ನ? ಹಾ, ಅದೇನಾದ್ರೆ ಪ್ರೇರಣಾ ಎಂಗೇಜ್ಮೆಂಟ್ ರಿಂಗೋ ಏನೋ ಪ್ರಾಬ್ಲಮ್ ಆಗಿದೆ ಅಂತ. ಅದು ಅವಳೇನು ಕ್ಲಿಯರ್ ಆಗಿ ಹೇಳಲಿಲ್ಲ. ನಾನ್ ತುಂಬಾ ಸ್ಮಾರ್ಟ್ ಅಲ್ವಾ, ನನಗೆ ಗೊತ್ತಾಯ್ತು. ಆಲ್ರೆಡಿ ಯಾರು ರಿಂಗ್ ಹಾಕಿದಾರಂತೆ, ಅದ್ ತೆಗಿಯಕ್ಕೆ ಬರ್ತಿಲ್ಲ. ನಿಮ್ಮನ್ನ ನೋಡ್ತಿದ್ರೆ ಬುದ್ಧಿವಂತರ ತರ ಕಾಣ್ತಿದ್ದೀರಾ. ನನ್ ಹೇಳೋದ್ ಅರ್ಥ ಆಗ್ತಿದೆ ಅಲ್ವಾ? ಅವಳಿಗೆ ಬೇರೆಯವ್ರದ್ ರಿಂಗ್ ಹಾಕಿದಾರೆ ಅಂದ್ರೆ ಅವಳ ಜೊತೆಗೆ ಎಂಗೇಜ್ಮೆಂಟ್ ಆಗೋಗಿದೆ ಅಂತ. ನಾನು ಏನ್ ಹೇಳ್ತಿದ್ದೀನಿ ಅಂತ ಅರ್ಥ ಆಯ್ತಾ? ಪ್ರಾಬ್ಲಮ್ ಏನು ಅಂತ ನಾನು ಇನ್ನೊಂದು ಹೇಳದ್ ಮರ್ತಾ? ಇನ್ನೊಂದು 10 ಸೆಕೆಂಡ್ ಜಾಸ್ತಿ ಮಾತಾಡಿದ್ರೆ ಸ್ಪೀಡ್ ಆಗಿ ಮಾತಾಡೋ ವರ್ಲ್ಡ್ ರೆಕಾರ್ಡ್ ನಿಮ್ ಹೆಸರು ಸೇರ್ಕೊಂಡಿರೋದು. ಅದು ಅಲ್ಲದೆ ನಾವು ಇದು ಫಸ್ಟ್ ಟೈಮ್ ಮಾತಾಡ್ತಿರೋದು. ಐ ಆಮ್ ಸಾರಿ, ನೀವು ಮಾತಾಡ್ತಿರೋದು ನಾನು ಕೇಳಿಸ್ಕೊತಾ ಇರೋದು.
ನೀವೆಲ್ಲರತ್ರನೂ ಹೀಗೆ ಸಿಕ್ಕಾಪಟ್ಟೆ ಮಾತಾಡ್ತೀರ ಅನ್ಸುತ್ತಲ್ವಾ? ಸಕ್ಕತ್ತ ಕಂಡಿದೀವಿ. ನೆವರ್ ಮೈಂಡ್, ನಮಗೆ ಮತ್ತೆ ಸಿಕ್ಕಾಗ ಫ್ರೆಂಡ್ಸ್ ಆಗಿರ್ತೀವಲ್ಲ ಆಗ ಮಾತಾಡೋಣ. ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ. ಓಕೆ, ಚೆನ್ನಾಗಿ. ನನಗೂ ಕೆಲಸ ಇದೆ, ಬೈ. ಎಷ್ಟು ಮಾತಾಡ್ತಾಳೆ ಹುಡುಗಿ. ಸೂರ್ಯ ಸೂರ್ಯ, ಹೀಗಿದ್ರು ಮೇಲ್ ಹೋಗ್ತಾ ಇದೆಯಲ್ಲ, ರೂಮ್ ಅಲ್ಲಿ ಸಿಲ್ವರ್ ಬಾಕ್ಸ್ ಇಟ್ಟಿದ್ದೀನಿ, ಪುರೋಹಿತರಿಗೆ ಬೇಕಂತ ತಂದು ಕೊಡ್ಬಿಡು. ಏನ್ ಮಾಡ್ತಿದ್ದೆ ಅಣ್ಣ? ಸೂರ್ಯ, ಇದು ತೆಗಿಯಕ್ಕೆ ಆಗ್ತಾ ಇಲ್ಲ. ವಾಟ್ ಇಸ್ ದಿಸ್ ಪ್ರಣ? ಐ ಕಾಂಟ್ ಬಿಲೀವ್ ದಿಸ್. ನಾನು ಯಾವಾಗ್ಲೂ ನಿನ್ ಜೊತೆಗಿರ್ತೀನಿ, ನಿಂಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ ನಿಜ, ಹಾಗಂತ ಚಿಕ್ಕ ಚಿಕ್ಕ ವಿಷಯಕ್ಕೂ ನಾನೇ ಬರ್ಬೇಕಾ? ಅದಕ್ಕೆ ಯಾಕೆ ಇಷ್ಟು ಅಪ್ಸೆಟ್ ಆಗ್ತಾ ಇದ್ಯಾ? ಅಪ್ಸೆಟ್ ಆಗೋದಲ್ಲ ಪ್ರೇರಣ, ಈ ರಿಂಗ್ನ ತೆಗಿಯೋದು ಹಾಕೋದು ಎಷ್ಟು ಈಸಿ. ಕೊಡಿಲ್ ಕೈನ. ಮೊದಲ ಮಳೆ ಕನಸಂತೆ ವಾಲವೇ ಒಲಿದೆ ಉಮ್ಮಿಗೆ, ಚಾಚಿದ ಕೈಗೆ ಆಕಾಶವೇ ತಾಗಿದೆ. ಈಸಿ ಆಗಿದ್ರೆ ನಾನೇ ತಕ್ಕೋತಿದ್ದೆ, ಇದ್ದದ್ ಹೋಗಿ ಹೇಗ್ ಸಿಕ್ಕಾಕೊಂಡಿದ್ದೆ ನೋಡು, ಎಲ್ಲ ನಿನ್ನಿಂದಾನೆ ಆಗಿದ್ದು. ನನ್ನಿಂದನಾ? ಆಬ್ವಿಯಸ್ಲಿ ನಿನ್ನಿಂದ. ನಾನ್ ನಿನ್ಗಿದ್ನ ತೆಗಿಯೋಕ್ ಹೆಲ್ಪ್ ಮಾಡ್ತಾ ಇದೀನಿ, ನೀನ್ ನನ್ ಮೇಲೆ ಗೂಬೆ ಕೂಡಿಸ್ತಿದ್ಯಾ? ಈ ತರ ಹೆಲ್ಪ್ ಮಾಡು ಅಂತ ನಾನೇನ್ ಕೇಳಿಲ್ಲ, ಬೇಡ ಅಂದ್ರು ರಿಂಗ್ ಹಾಕಿದ್ಯಲ್ಲ. ಹೌದಾ? ಹೌದಾ? ಮತ್ತೆ ನೀನೇ ರಿಮೂವ್ ಮಾಡ್ಕೋ, ನನಗೂ ಬೇಜಾನ್ ಕೆಲಸ ಇದೆ. ಸಾರಿ ಸೂರ್ಯ, ಚೂರ್ ಹೆಲ್ಪ್ ಮಾಡು ಪ್ಲೀಸ್. ಆಮೇಲೆ ಶಿವಾನಿ ಹೇಳ್ತಾ ಇದ್ಲು ಎಂಗೇಜ್ಮೆಂಟ್ ರಿಂಗ್ನ ಯಾರ ಹತ್ರ ಅಂದ್ರೆ ಅವ್ರ ಹತ್ರ ಹಾಕ್ಸ್ಕೊಂಡ್ಬಾರ್ದು ಅಂತ. ಆಮೇಲೆ ಆಮೇಲೆ ಅವನ ಜೊತೆ ನಿನ್ ಎಂಗೇಜ್ಮೆಂಟ್ ಆದಂಗೆ ಅರ್ಥ. ಅಲ್ಲಿಗೆ ನಮ್ಮಿಬ್ರು ಎಂಗೇಜ್ಮೆಂಟ್ ಆಗೋಗಿದ್ರು, ಎಂಗೇಜ್ಮೆಂಟ್ ಆಗೋ ಎಂಗೇಜ್ಮೆಂಟ್ ಆಗೋಗಿದ್ರು, ಎಂಗೇಜ್ಮೆಂಟ್ ಆಗೋಗಿದ್ರು. ಅಲ್ಲಿಗೆ ನಮ್ಮಿಬ್ರು ಎಂಗೇಜ್ಮೆಂಟ್ ಆಗೋಗಿದ್ರು, ಎಂಗೇಜ್ಮೆಂಟ್ ಆಗೋ ಎಂಗೇಜ್ಮೆಂಟ್ ಆಗೋಗಿದ್ರು, ಎಂಗೇಜ್ಮೆಂಟ್ ಆಗೋಗಿದ್ರು. ಇದನ್ನೆಲ್ಲ ನಂಬ್ತೀಯ? ಇಲ್ಲಪ್ಪ, ನಾನೆಲ್ಲೋ ನೀನ್ ನಂಬ್ತೀಯ ಅನ್ಕೊಂಡೆ. ಅದು ಅವಳು ಹೇಳೋದನ್ನ ಪಾಪ ಅಪ್ಪ ಎಷ್ಟು ಮಾತಾಡ್ತಾಳು ಅವಳು. ನಾನು ಇದೇ ಫಸ್ಟ್ ಟೈಮ್ ಅವಳನ್ನ ಮೀಟ್ ಮಾಡ್ತಾ ಇರೋದು, ಕಂಟಿನ್ಯೂಸ್ ಆಗಿ ಮಾತಾಡ್ತಾನೆ ಇರ್ತಾಳೆ ಅವಳು, ಹಂಗೆ ಬಾಯ್ಗೆ ಬಂದಾಗ ಹೇಳ್ತಾನೆ ಇರ್ತಾಳೆ.
ಮೇಬಿ ಇಷ್ಟೊತ್ತಿಗೆ ನಿಂಗೆ ನಾನು ರಿಂಗ್ ಹಾಕಿದ್ದೆ ಅಂತ ಊರಿಗೆಲ್ಲ ಗೊತ್ತಾಗಿರತ್ತೆ ಅನ್ಸುತ್ತೆ. ಏನು? ಹೌದು, ನೀನ್ ಬಾಯಿ ಬಡಿಕೆಗೆ ಹೇಳಿದ್ಯಾ, ಅವಳು ಇಷ್ಟೊತ್ತಿಗೆ ಎಲ್ಲಾರ್ಗು ಟಾಮ್ ಟಾಮ್ ಓಡ್ತಿರ್ತಾಳೆ. ಐ ಮೀನ್ ನಮ್ಮಿಬ್ರಿಗೂ ಪರಿಚಯನೇ ಇಲ್ಲ, ಅಂತದ್ರಲ್ಲಿ ನನ್ಗೂ ಬಂದು ಹೇಳಿದ್ಲು. ಅವ್ವ, ಸದ್ಯ ನೀನು ನನ್ನ ಹೆಸರು ಹೇಳಿಲ್ಲ ಅಂದ್ರೆ ಇಷ್ಟೊತ್ತಿಗೆ ಅಯ್ಯೋ. ಪ್ರಣ, ಯಾಕೆ ನನ್ನ ಹೆಸರು ಹೇಳ್ಬಿಟ್ಟಿದ್ಯಾ? ಇಲ್ಲಪ್ಪ, ನಾನೇನು ಯೋಚನೆ ಮಾಡ್ತಾ ಇದ್ದೆ. ಹಲೋ ಹಲೋ ಮೇಡಮ್, ಅದು ಇದು ಯೋಚನೆ ಮಾಡೋದ್ ಬಿಟ್ಟು ರಿಂಗ್ ತೆಗೆದು ಹೇಗೆ ಅಂತ ಯೋಚನೆ ಮಾಡು. ಆಮೇಲೆ ನಿಮ್ಮ ಮನೆ ಆಲ್ ಇಂಡಿಯಾ ರೇಡಿಯೋ ಇದೆಯಲ್ಲ, ಅದನ್ನ ಆಫ್ ಮಾಡೋದ್ ಹೇಗೆ ಅಂತ ಯೋಚನೆ ಮಾಡು. ಬೇಕಾಗಿಲ್ಲ ಬಿಡು, ನೀನೇನು ಹೆಲ್ಪ್ ಮಾಡೋದ್ ಬೇಡ. ಈ ರಿಂಗ್ ಹಾಕಿ ತಪ್ಪು ಮಾಡಿದ್ರೆ ನೀನು ಮೊದ್ಲು ಅದನ್ನ ಒಪ್ಪು. ಮನುಷ್ಯ ಅಂದ್ಮೇಲೆ ತಪ್ಪಾಗೆ ಆಗುತ್ತಪ್ಪ, ಅದನ್ನ ಒಪ್ಕೊಳ್ಳೋದೇ ದೊಡ್ಡ ಗುಣ. ಓ, ಆದ್ರೆ ನೀನು ಸೂರ್ಯಕಾಂತ್ ಕದಂಬ, ಮಿಸ್ಟರ್ ಪರ್ಫೆಕ್ಟ್, ಏನು ತಪ್ಪೇ ಮಾಡಲ್ಲ. ಬೇಡ ಬೇಡ ಹಾಕ್ಬೇಡ ಅಂತ ಹೇಳ್ತಾ ಇರೋ ನೀನ್ ಕರೆಕ್ಟ್ ಅಂತ ಪ್ರೂವ್ ಮಾಡೋದಕ್ಕೆ ಈ ರಿಂಗ್ ಹಾಕಿದ್ದೀನ ನೋಡಿ. ಇವಾಗ ಅದನ್ನೆಲ್ಲ ಒಪ್ಪಿ ಸಿಕ್ಕಾಕೊಂಡಿದ್ದು ಮಾತಾಡ್ತೀಯ? ಎಷ್ಟು ಮಾತಾಡ್ತೀಯ? ನಾನ್ ಸ್ಟಾಪ್. ಇಬ್ರು ಅಕ್ಕ ತಂಗಿಗೆ ಬ್ಲಡ್ಲೇ ಬಂದಿದ್ಯಾ? ಓ ಇಲ್ಲ ಇಲ್ಲ ಸಾರಿ, ಅವಳಿಗೆಲ್ಲ ನೀ ದೊಡ್ಡ ಬಾಯಿ ಬಿಡ್ತೀನಿ, ಸ್ಟಾರ್ಟ್ ಮಾಡಿದ್ರೆ ಸ್ಟಾಪೇ ಮಾಡಲ್ಲ ಅಲ್ವಾ? ನೋಡು ಈ ರೂಮಲ್ಲಿ ನಾವಿಬ್ರೇ ಇರೋದು, ನಾನ್ ಎಷ್ಟು ಮಾತಾಡ್ತೀನೋ ನೀನು ಅಷ್ಟೇ ಮಾತಾಡ್ಬೇಕು. ಓಕೆನಾ? ಓಕೆ, ಬಿಡ್ತಿದ್ದೀನಿ. ನೀನ್ ಈ ತರ ಪುಟ 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 ಅಂತ ಮಾತಾಡ್ತಿದ್ರೆ ನಿಮ್ ತಲೆ ಓಡಲ್ಲ. ಸ್ವಲ್ಪ ಸುಮ್ಮನೆ ಇದ್ರೆ ಏನ್ ಮಾಡ್ಬೋದು ಅಂತ ಯೋಚನೆ ಮಾಡ್ಬೋದು. ಸೂರ್ಯ, ನಾನು ಹೇಳೋದು ಸ್ವಲ್ಪ ಕೇಳು. ಸ್ವಲ್ಪ ಕುಡಿಯಕ್ ನೀರ್ ಸಿಗ್ಬೋದಾ ಪ್ಲೀಸ್? ತರ್ತೀನಿ, ಒಂದ್ ನಿಮಿಷ ಇಲ್ಲೇ ಇರಿ. ಹಿಂದಿನ ಆಟ ಮುಗಿತು ನವೀನ್.